ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಪ್ರಪಂಚ ಕಂಡಂಥ ಅತ್ಯಂತ ಮೇಧಾವಿಗಳಲ್ಲಿ ದೊಡ್ಡವರು ಮಹರ್ಷಿ ವೇದವ್ಯಾಸರು ಅವರು ಎಷ್ಟು ದೊಡ್ಡವರು ಅಂತಂದರೆ ಶಬ್ದ ಸೋತು ಹೋತು ವರ್ಣನೆ ಮಾಡೋದಕ್ಕೆ ಅದಕ್ಕೆ ನಮ್ಮ ನಮ್ಮೋಸ್ತುತಿ ವ್ಯಾಸ ವಿಶಾಲ ಬುದ್ಧೆ ಅಂದರು ವಿಶಾಲ ಬುದ್ಧೆ ಇನ್ಫಿನಿಟ್ ನಾಲೆಜ್ ಮಿತಿ ಇಲ್ಲದಂಥ ಜ್ಞಾನ ಅದು ಅವ್ರ ಹೆಸರು ನಿಜ ಹೆಸರು ಕೃಷ್ಣದ್ವೈಪಾಯನ ಅಂತ ಅವರು ಎಂಥ ದೊಡ್ಡ ಜ್ಞಾನಿಗಳು ಅಂದರೆ ಕಾಡಿನ ಹಾಗೆ ಅಸ್ತವ್ಯಸ್ತವಾಗಿ ಹರ್ಕೊಂಡಿದ್ದಂಥ ಜ್ಞಾನ ರಾಶಿ ಇತ್ತಲ್ಲ ಅದು ವೇದ ಅಂತ ಕರೆದಿ ಆ ಜ್ಞಾನ ರಾಶಿಯನ್ನು ಸರಿಯಾಗಿ ಹಂಚಿ ವಿಭಜನೆ ಮಾಡಿದ್ದರಿಂದ ಅವ್ರ ಹೆಸರು ವೇದವ್ಯಾಸ ಅಂತಾಯ್ತು ವೇದವನ್ನು ಭಾಗ ಮಾಡಿದವನು ಅಂತ ಆ ವೇದವ್ಯಾಸರ ಅನೂಹ್ಯವಾದಂಥ ಶಕ್ತಿ ಇದೆಯಲ್ಲ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಮಹಾಭಾರತದಲ್ಲಿ ಅದರ ಮಧ್ಯೆ ಬರುವಂಥ ಭಗವದ್ಗೀತೆಯಲ್ಲಿ ಪುರಾಣಗಳಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಹರಿದು ಬಂದಿದೆ ಒಂದೊಂದು ಕೃತಿ ಚಿರಂಜೀವಿತ್ವ ಪಡ್ಕೊಳ್ಳುವಂಥ ಶಕ್ತಿ ಉಳ್ಳಂಥವು ಅಂಥ ಎಲ್ಲ ರಚಿಸಿದಂಥ ಮಹಾಶಕ್ತಿಯನ್ನು ವರ್ಣನೆ ಮಾಡೋದೇ ಅಸಾಧ್ಯ ಅವರೊಬ್ಬ ಅತ್ಯಂತ ಶ್ರೇಷ್ಠ ಗುರುಗಳಾಗಿದ್ದು ಅವರೊಂದು ಸಂದೇಶ ಕೊಡ್ತಾರೆ ಯಾವ ಶ್ರೇಷ್ಠ ಗುರುವು ಯಾವ ಶಿಷ್ಯನನ್ನು ತಿರಸ್ಕಾರ ಮಾಡುವುದಿಲ್ಲ ಪ್ರತಿಯೊಬ್ಬ ಶಿಷ್ಯನ ಶಕ್ತಿ ಮತ್ತು ದುರ್ಬಲತೆಗಳನ್ನು ಗುರುತಿಸಿ ಅವನನ್ನು ಅವನಿದ್ದ ಮಟ್ಟದಿಂದ ಮೇಲಕ್ಕೆ ಎತ್ತೋದಕ್ಕೆ ಪ್ರಯತ್ನ ಮಾಡ್ತಾನೆ ವೇದವ್ಯಾಸರು ಹೇಳ್ತಾರೆ ನಮ್ಮ ಹತ್ರ ಮೂರು ಥರದ ವಿದ್ಯಾರ್ಥಿಗಳು ಬರ್ತಾರೆ ಅಂತ ಬಹಳ ಚೆನ್ನಾಗಿರೋ ವಿಷಯ ಗಮನಿಸಬೇಕಾದ ಮೂರು ಥರದ ವಿದ್ಯಾರ್ಥಿಗಳು ಬರ್ತಾರಂತೆ ಮೊದಲನೇದವರು ಉತ್ತಮಾಧಿಕಾರಿಗಳು ಅಂತ ಉತ್ತಮಾಧಿಕಾರಿಗಳಂದ್ರೇನು ಪ್ರತಿಭಾಶಾಲಿಗಳು ತುಂಬ ಜ್ಞಾನ ಇದೆ ಪರಿಶ್ರಮ ಮಾಡೋ ಶಕ್ತಿ ಇದೆ ಆಳವಾದ ಜ್ಞಾನ ಪಡ್ಕೊಳ್ಬೇಕು ಅಂತ ಹಂಬಲ ಇದೆ ಅಂಥವರಿಗೆ ವೇದ ಹೇಳ್ತಾರೆ ಉತ್ತಮಾಧಿಕಾರಿ ನೀ ಬಾ ಇದನ್ನು ತಗೋ ಅಂತ ಶ್ರುತಿಯನ್ನು ಕೊಟ್ರು ಶ್ರುತಿ ಅಂದರೆ ವೇದಗಳು ಅವುಗಳ ನರಿಬೇಕಾದ್ರೆ ಜ್ಞಾನ ಬೇಕು ಪರಿಶ್ರಮ ಬೇಕು ಅದಕ್ಕೆ ಜ್ಞಾನ ಕೊಡೋದಂದರೆ ಅದಕ್ಕೆ ವೇದವ್ಯಾಸ ಹೇಳ್ತಾರೆ ಅಂತ ಉತ್ತಮ ಅಧಿಕಾರಿಗಳಿಗೆ ನಾನೊಂದು ಫಲ ಕೊಡ್ತೇನೆ ಏನು ಫಲ ನಾರಿಕೇಳು ಫಲ ಅಂತ ನಾರಿಕೇಳು ಫಲ ಅಂದರೆ ತೆಂಗಿನಕಾಯಿ ಮ್ಯಾಲಿನ ನಾರು ಸಹಿತ ಇರುವಂಥದ್ದು ಕಲ್ಪನೆ ಮಾಡಿ ಒಳಗಿನ ಕೊಬ್ಬರಿ ಬೇಕು ಅಂದರೆ ಏನು ಮಾಡಬೇಕು ಮ್ಯಾಲಿನ ನಾರನ್ನು ಕಿತ್ತಬೇಕು ಚಿಪ್ಪನ್ನು ಒಡಿಬೇಕು ಒಳಗಿನ ಕೊಬ್ಬರಿ ಹೆರ್ಕೊಂಡಾಗ ನಿಮಗೆ ಸಿಗತ್ತೆ ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ಸವಾಲನ್ನು ಕೊಡ್ಬೋದಾದಂಥ ಜ್ಞಾನ ಅದು ಇನ್ನೊಬ್ಬರು ಬರ್ತಾರೆ ಎರಡನೇ ದರ್ಜೆ ವಿದ್ಯಾರ್ಥಿಗಳು ಅಷ್ಟು ಬುದ್ಧಿವಂತರಲ್ಲ ಅಷ್ಟು ಪರಿಶ್ರಮ ಮಾಡಲಾರು ಅದ್ರ ಕಲಿಯುವ ಅಪೇಕ್ಷೆ ಇದೆ ಸ್ವಲ್ಪ ಪ್ರಯತ್ನ ಮಾಡಬಲ್ಲು ಅವ್ರಿಗೆ ಮಧ್ಯಮಾಧಿಕಾರಿಗಳು ಅಂತ ಕರೆದರು ಮಧ್ಯಮದಾಗಿರುವಂಥವ್ರು ಮಧ್ಯಮಾಧಿಕಾರಿಗಳು ಅವರಿಗೆ ವೇದ ತಿಳಿಯೋರು ಶಕ್ತಿ ಇಲ್ಲ ಅದಕ್ಕ ಸ್ಮೃತಿಗಳನ್ನು ಕೊಟ್ಟರಂತೆ ಸ್ಮೃತಿ ಅಂದರೆ ಇತಿಹಾಸ ಅಂದರೆ ಮಹಾಭಾರತ ಅದರ ಮಧ್ಯದಲ್ಲಿರುವಂಥ ಭಗವದ್ಗೀತೆ ಇಂಥವು ವೇದಗಳನ್ನು ಅರಿಯುವಂಥ ಬುದ್ಧಿವಂತಿಕೆ ಇಲ್ಲದಿದ್ದರೂ ಕೂಡ ಸ್ವಲ್ಪ ಪರಿಶ್ರಮ ಬೇಕೇ ಬೇಕಲ್ಲ ಮಹಾಭಾರತ ತಿಳ್ಕೊಬೇಕಾದ್ರೆ ಅವ್ರಿಗೊಂದು ಫಲ ಕೊಡಬೇಕಲ್ಲ ಗುರುಗಳು ಅವ್ರು ಹೇಳ್ತಾರೆ ಮಧ್ಯಮ ಅಧಿಕಾರಿಗಳಿಗೆ ನಾನು ಕದಳಿ ಫಲ ಕೊಟ್ಟೆ ಅಂತ ಕದಳಿ ಫಲ ಅಂದರೆ ಬಾಳೆಹಣ್ಣು ತೆಂಗಿನಕಾಯಿ ಪಡಿಬೇಕಾದಂಥ ಶ್ರಮ ಇಲ್ಲದೆ ಹೋದರೂ ಸಿಪ್ಪೇನಾದರೂ ಸುಲಿಬೇಕಲ್ರಿ ಅಷ್ಟು ಪ್ರಯತ್ನ ಮಾಡಿದ್ರೆ ಸಾಕು ಇನ್ನು ಮೂರನೇ ದರ್ಜೆ ವಿದ್ಯಾರ್ಥಿಗಳು ಬರ್ತಾರೆ ಅವರನ್ನು ಕನಿಷ್ಠ ಅಧಿಕಾರಿಗಳು ಅಂತ ಕರೆದರು ಅವರಿಗೆ ಜ್ಞಾನ ಕಮ್ಮಿ ಭಾಳ ಕಮ್ಮಿ ಮತ್ತು ಪರಿಶ್ರಮ ಮಾಡೋ ಶಕ್ತಿನೂ ಇಲ್ಲ ಅವ್ರನ್ನೂ ಬಿಡೋಂಗಿಲ್ಲ ಗುರುಗಳು ಅದಕ್ಕೆ ಏನು ಕೊಟ್ಟರು ಪುರಾಣಗಳನ್ನು ಪುರಾಣ ಪುರಾಣಕ್ಕೆ ರೋಚಕವಾಗಿರ್ತವೆ ಅರ್ಥ ಕಷ್ಟ ಇಲ್ಲ ಅವ್ರಿಗೊಂದು ಫಲ ಕೊಡಬೇಕಲ್ಲ ಅವ್ರಿಗೇನು ಫಲ ದ್ರಾಕ್ಷಾಫಲ ಕೊಟ್ರಂತೆ ದ್ರಾಕ್ಷಾಫಲ ಬಹುತೇಕ ಸೀಡ್ಲೆಸ್ ದ್ರಾಕ್ಷಿನೇ ಇರಬೇಕದು ಏನೂ ಪರಿಸ್ಥಿತಿ ಬಾಯಲ್ಲಿ ಹಾಕೋಬಿಡೋದು ಅಷ್ಟೇ ಅಗದ್ಬಿಡಬೇಕು ಈ ಮೂರು ಶಿಷ್ಯರು ಉತ್ತಮ ಅಧಿಕಾರಿಗಳು ಮಧ್ಯಮ ಅಧಿಕಾರಿಗಳು ಕನಿಷ್ಠ ಅಧಿಕಾರಿಗಳು ಮೂರು ಜನಕ್ಕೂ ಫಲ ಉಂಟು ಅವರವರ ಶಕ್ತಿಯ ತಕ್ಕ ಇದು ಬಹಳ ಮುಖ್ಯ ಸ್ವಾಮಿ ಮೊದಲನೇದವರಿಗೆ ನಾರಿಕೀಳೆ ಫಲ ತೆಂಗಿನಕಾಯಿ ಸಿಪ್ಪೆ ಸುಲಿ ಒಡಿ ಆಮೇಲೆ ತಿನ್ನು ಶಕ್ತಿ ಮಾಡು ಎರಡನೇದವ್ರಿಗೆ ಆ ಶಕ್ತಿ ಇಲ್ಲ ಕದಳಿ ಫಲ ಬಾಳೆಹಣ್ಣು ಸಿಪ್ಪೆ ಸುಲಿ ತಿಂದರೆ ಸಾಕು ಮೂರನೇದವನು ತುಂಬ ಆ ಶಕ್ತ ಅವ್ನಿಗೂ ಫಲ ಇಲ್ಲದೆ ಹೋಗಬಾರ್ದು ದ್ರಾಕ್ಷಾ ಫಲ ಕೊಟ್ಟರು ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂದರೆ ಇವತ್ತು ಎಲ್ಲ ಮೇಷ್ಟ್ರು ಕೇಳ್ತಾರೆ ಅಲ್ಲ ಸಾರು ಒಂದೇ ಕ್ಲಾಸಲ್ಲಿ ಎಂಥ ಹುಟ್ಟು ದುಡ್ದು ಅಂತ ಇದ್ದಾನೆ ದಡ್ಡ ಇದ್ದಾನೆ ಒಬ್ಬ ಸಾಮಾನ್ಯ ಇದ್ದಾನೆ ನಿಭಾಯಿಸೋದು ಹೇಗೆ ದೊಡ್ಡ ಸವಾಲು ಓದ್ತಾರೆ ಇದು ಪ್ರಪಂಚದಾದ್ಯಂತ ಅದನ್ನು ಡಿಫ್ರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್ ಅಂತ ದೊಡ್ಡದಾಗಿ ಕರಿತೀವಿ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಶಕ್ತಿಗೆ ಅನುಸಾರವಾಗಿ ಜ್ಞಾನವನ್ನು ಕೊಡುವಂಥ ವೇದವ್ಯಾಸರ ಪ್ರಯೋಗ ನಮ್ಗೆ ಮಾದರಿ ಆಗಬೇಕು ನಮ್ಮ ಕಲಿಸುವ ವಿಧಾನ ಮಕ್ಕಳ ಕಲಿಕೆಯ ರೀತಿಗೆ ಹೊಂದಿಸಿದಾಗ ಶಿಕ್ಷಣ ಒಂದು ಭಾರವಾಗದಂಥ ಅತ್ಯಂತ ಸೃಜನಶೀಲವಾದಂಥ ಸುಂದರವಾದ ಅನುಭವ ಆಗ್ತದೆ ಅದಕ್ಕೆ ನಾವು ಮೇಷ್ಟ್ಗಳಾದವರು ತುಂಬ ಪ್ರಯತ್ನ ಮಾಡಬೇಕಾಗ್ತದೆ ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಭಟ್ ಪ್ರಸಾರ ಸಂಯೋಜನೆ ಎಂಜಿರವಿ ಬಾ ಬೆಳಕೆ ಡಾ ಗುರುರಾಜ ಕರ್ಜಗಿ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಬಾ ಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗಳೂರು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ